चैप्टर टू 10th स्टैंडर्ड एनसीईआरटी अगे ना चैप्टर टू बंदी पॉलिनोमियल्स 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 नंबर ऑफ पीसस् एस्टु पीस डिवाइड आगे अथवा टर्म्स अंत करती फॉर एग्जांपल ए एक्स प्लस बी अंत तगोळ्ळोण इदु एरडु टर्म आगि डिवाइड आगिदे अथवा एरडु पीस आगि डिवाइड आगिदे अंत हेळिद्रे अदन्न एनंतारे पॉलिनोमियल्स अंत हेळ्तारे ईग एक्स डिवाइडेड बै वै तगोळ्ळोण इदु पॉलिनोमियल इल्ल डिवाइड बंद्रे पॉलिनोमियल अल्ल प्लस बंदाग पॉलिनोमियल हंगंत अंद्रे एन अर्थ अंद्रे प्लस अथवा माइनस बंदाग अदन्न पॉलिनोमियल अंतारे ईग इन्नोंदु एग्जांपल कोड्तीनि ಇದನ್ನೇನೆ ಎ ಎಕ್ಸ್ ಇಂಟು ಬಿ ಅಂತ ಕೊಟ್ರೆ ಪಾಲಿನೋಮಿಯಲ್ಲ ಅಲ್ಲ ಇಂಟು ಬಂದ್ರೆ ಪಾಲಿನೋಮಿಯಲ್ ಅಲ್ಲ ಪ್ಲಸ್ ಅಥವಾ ಮೈನಸ್ ಎರಡೇ ಕಂಡೀಷನ್ ಅಲ್ಲಿ ಪಾಲಿನೋಮಿಯಲ್ ಇದು ನೋಡ್ಕೊ ಆಮೇಲೆ ಫಾರ್ ಎಕ್ಸಾಂಪಲ್ ಇನ್ನೊಂದು ಟೂ ಎಕ್ಸ್ ಮೈನಸ್ ಸಿಕ್ಸ್ ಅಂತ ಹೇಳ್ತೀನಿ ಇದು ಪಾಲಿನೋಮಿಯಲ್ಲ ಪಾಲಿನೋಮಿಯಲ್ಲ ಹೌದು ಇದು ಪಾಲಿನೋಮಿಯಲ್ ಯಾಕೆ ಅಂದ್ರೆ ಮೈನಸ್ ಮೈನಸ್ ಬಂದಿದೆ ಎರಡು ಟರ್ಮ್ ಆಗಿ ಡಿವೈಡ್ ಆದ್ರೆ ಅದನ್ನ ಪಾಲಿನೋಮಿಯಲ್ ಅಂತಾರೆ ಏನು ಕರೆಕ್ಟ್ ಆಗಿ ಹೇಳು ಪಾಲಿನೋಮಿಯಲ್ ಅಂದ್ರೆ ಎರಡು ಟರ್ಮ್ ಆಗಿ ಡಿವೈಡ್ ಟರ್ಮ್ಸ್ ಎರಡೇ ಅಲ್ಲ ಎಷ್ಟು ಬೇರೆ ಎಷ್ಟು ಟರ್ಮ್ಸ್ ಆದ್ರೂ ಸರಿ ಟರ್ಮ್ಸ್ ಆಗಿ ಡಿವೈಡ್ ಆಗಿರಬೇಕು ಮತ್ತೆ ಪ್ಲಸ್ ಮೈನಸ್ ಸಿಂಬಲ್ ಇರಬೇಕು ಅದೇ ಡಿವೈಡ್ ಇದ್ದು ಮಲ್ಟಿಪ್ಲೈ ಇದ್ರೆ ಅದು ಪಾಲಿನೋಮಿಯಲ್ ಅಲ್ಲ ಇದು ಪಾಲಿನೋಮಿಯಲ್ ಅನ್ನೋದು ಅರ್ಥ ಆಯ್ತಾ ಈ ಕಂಡೀಷನ್ ಅಲ್ಲಿ ಇರಬೇಕು ಟರ್ಮ್ಸ್ ಅಲ್ಲಿ ಇರಬೇಕು ಸೆಕೆಂಡ್ ಕಂಡೀಷನ್ ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಹೋಗೋಣ ಕಂಡೀಷನ್ ನಂಬರ್ ಟೂ ಈ ಕಂಡೀಷನ್ ನಂಬರ್ ಟೂ ನ ಕಾನ್ಸ್ಟೆಂಟ್ ಮತ್ತೆ ವೇರಿಯಬಲ್ ಕಾನ್ಸ್ಟೆಂಟ್ ಮತ್ತೆ ವೇರಿಯಬಲ್ ನ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಕಾನ್ಸ್ಟೆಂಟ್ ಹೇಳು ಸ್ಪೆಲ್ಲಿಂಗ್ ಸಿ ಒ ಎನ್ ಎಸ್ ಟಿ ಎ ಎನ್ ಟಿ ಎಸ್ ಎಸ್ ಟಿ ಇ ಎನ್ ಟಿ ಎಸ್ ಕಾನ್ಸ್ಟೆಂಟ್ ಮತ್ತೆ ಇನ್ನೊಂದು ವೇರಿಯಬಲ್ ಸ್ಪೆಲ್ಲಿಂಗ್ ಹೇಳು ವಿ ಎ ಆರ್ ಐ ಎ ಬಿ ಎಲ್ ಎ ಕಾನ್ಸ್ಟೆಂಟ್ ಮತ್ತೆ ವೇರಿಯಬಲ್ ಆಗಿ ಎರಡು ಡಿವೈಡ್ ಆಗಿದೆ ಕಾನ್ಸ್ಟೆಂಟ್ ಅಂತಂದ್ರೆ ಫ್ರೆಂಡ್ಸ್ಗೆ ಎಕ್ಸಾಂಪಲ್ ಕೊಟ್ಟು ಹೋಲಿಕೆ ಮಾಡ್ಕೊಳ್ಳೋದಾದ್ರೆ ಕ್ಲೋಸ್ ಆಗಿರೋ ಫ್ರೆಂಡ್ಸ್ ಮತ್ತೆ ಯಾವತ್ತೂ ಬದಲಾಗಲ್ಲ ಅವ್ರು ಯಾವ ತರ ಸಂದರ್ಭ ಬಂದ್ರು ಅವ್ರು ಚೇಂಜ್ ಆಗಲ್ಲ ಅಂತ ಫ್ರೆಂಡ್ಸ್ಗಳನ್ನ ಕಾನ್ಸ್ಟೆಂಟ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೈವ್ ಇಲ್ಲಿ ಈ ತ್ರೀ ಅನ್ನೋದು ನಮ್ಮ ಸ್ಕೂಲಲ್ಲೂ ತ್ರೀನೇ ಬೇರೆ ಸ್ಕೂಲಲ್ಲೂ ತ್ರೀನೇ ಎಲ್ಲಿ ಬರೆದ್ರು ಇದನ್ನ ತ್ರೀ ಅಂತಾನೆ ಕರಿತೀವಿ ಫೋರ್ ಅನ್ನೋದಾದ್ರೂ ಅಷ್ಟೇ ಇದು ಎಲ್ಲೇ ಓದಿದ್ರು ಅಂಗಡಿಲಿ ಓದಿದ್ರು ಏನಂತೀವಿ ಇದನ್ನ ಫೋರೇ ಹೇಳು ಫೋರ್ 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 ಫೈವ್ ತ್ರೀ ಎಲ್ಲೂ ಬದಲಾಗಲ್ಲ ಯಾವ ಊರಲ್ಲಿ ಕರೆದ್ರು ಇದನ್ನ ತ್ರೀ ಅಂತಾನೆ ಅನ್ಬೇಕು ಫೋರ್ ಅಂತಾನೆ ಅನ್ಬೇಕು ಫೈವ್ ಅಂತಾನೆ ಅನ್ಬೇಕು ಸೊ ಯಾವಾಗ್ಲೂ ಎಂತ ಸಂದರ್ಭದಲ್ಲೂ ಚೇಂಜ್ ಆಗ್ದಿರೋ ಫ್ರೆಂಡ್ಗಳನ್ನ ಏನಂತೀವಿ ಕಾನ್ಸ್ಟೆಂಟ್ ಪದೇ ಪದೇ ಯೂಸ್ ಮಾಡಿಕೊಂಡು ಟೈಮಿಗೆ ಯೂಸ್ ಮಾಡಿಕೊಂಡು ಟೈಮ್ ಮುಗಿದ ತಕ್ಷಣ ಅವ್ರ ಕೆಲಸ ಆಗಿದ ತಕ್ಷಣ ಚೇಂಜ್ ಆಗ್ತಾರೆ ನೋಡು ಅವ್ರನ್ನ ಏನಂತೀವಿ ಅಂತ ಫ್ರೆಂಡ್ಸ್ನ ವೇರಿಯಬಲ್ ಇವರು ವೇರಿಯಬಲ್ ಈ ಎಕ್ಸ್ ಸ್ಕ್ವೇರು ಈ ಎಕ್ಸ್ ಇವರೆಲ್ಲ ವೇರಿಯಬಲ್ ಈ ಎಕ್ಸ್ ಜಾಗದಲ್ಲಿ ಯಾವುದೇ ರಿಯಲ್ ನಂಬರ್ನ ನಾವು ಬರೀಬೋದು ಯಾವುದೇ ರಿಯಲ್ ನಂಬರ್ನ ಸೊ ಈ ಎಕ್ಸ್ ಎಲ್ಲ ವೇರಿಯಬಲ್ ಟೈಮಿಗೆ ಅವ್ರ ಕೆಲಸ ಮುಗಿದ ತಕ್ಷಣ ಓಡೋಗ್ತಾರೆ ನೋಡು ಅಂತ ಫ್ರೆಂಡ್ಸ್ನ ವೇರಿಯಬಲ್ಗೆ ಹೋಲಿಕೆ ಮಾಡ್ಕೋಬಹುದು ಅಲ್ಲಿಗೆ ಫ್ರೆಂಡ್ಸ್ ಎಕ್ಸಾಂಪಲ್ ಕೊಟ್ಟು ಇಲ್ಲಿ ಹೇಳಿದ್ಮೇಲೆ ಕಾನ್ಸ್ಟೆಂಟ್ ಅಂದ್ರೆ ಏನು ವೇರಿಯಬಲ್ ಅಂದ್ರೆ ಏನು ಅಂತ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅನ್ಕೊಂತೀನಿ ನೆಕ್ಸ್ಟ್ ಈಗ ಈ ಕಂಡೀಷನ್ ಒನ್ ಟೂ ಕಂಡೀಷನ್ ಒನ್ ಟೂ ತ್ರೀ ಫೋರ್ ಫೈವ್ ಇದೆ ಕಂಡೀಷನ್ ಇಲ್ಲಿ ಬರೆದ್ ಬಿಡ್ತೀನಿ ಫಸ್ಟ್ ಕಂಡೀಷನ್ ಏನು ಪ್ಲಸ್ ಅಥವಾ ಮೈನಸ್ ಇರಬೇಕು ಟರ್ಮ್ಸ್ ಅಲ್ಲಿ ಡಿವೈಡ್ ಆಗಿರ್ಬೇಕು ಮೆನಿ ಟರ್ಮ್ಸ್ ಟರ್ಮ್ಸ್ ಅಲ್ಲಿ ಡಿವೈಡ್ ಆಗಿರ್ಬೇಕು ಫಾರ್ ಎಕ್ಸಾಂಪಲ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಅಥವಾ ಮೈನಸ್ ಸಿ ಮೊದಲನೇ ಕಂಡೀಷನ್ ಅಲ್ಲಿ ಇದಿದೆ ಟರ್ಮ್ಸ್ ಆಗಿ ಡಿವೈಡ್ ಆಗಬೇಕು ಮತ್ತೆ ಪ್ಲಸ್ ಮೈನಸ್ ಇರ್ಬೇಕು ಸೈನ್ ಪ್ಲಸ್ ಆರ್ ಮೈನಸ್ ಅಲ್ಲಿ ಇರಬೇಕು ಮತ್ತೆ ಒನ್ ಟೂ ತ್ರೀ ಅಂತ ಈ ತರ ಟರ್ಮ್ಸ್ ಅಲ್ಲಿ ಡಿವೈಡ್ ಆಗಿರೋದು ಅದು ಮೊದಲನೇ ಕಂಡೀಷನ್ ಎರಡನೇ ಕಂಡೀಷನ್ ಏನು ಕಾನ್ಸ್ಟೆಂಟ್ ವೇರಿಯಬಲ್ ಕಾನ್ಸ್ಟೆಂಟ್ ವೇರಿಯಬಲ್ ಅನ್ನೋದು ಕಾನ್ಸ್ಟೆಂಟ್ ವೇರಿಯಬಲ್ ಅನ್ನೋದು ಎರಡನೇ ಕಂಡೀಷನು ಮೂರನೇ ಕಂಡೀಷನ್ ಏನು ಮೂರನೇ ಕಂಡೀಷನ್ ಏನಂದ್ರೆ ಅದ್ರ ಮೇಲಿರೋ ಪವರು ಇದ್ರ ಮೇಲಿರೋ ಪವರ್ ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಬಾರ್ದು ನೆಗೆಟಿವ್ ಪವರ್ ಇರಬಾರ್ದು ಇದನ್ನ ಥರ್ಡ್ ಕಂಡೀಷನು
ಅದೇ ಪಾಲಿನೋಮಿಯಲ್ ಅಲ್ವೋ ಅಂತ ನೋಡೋದಕ್ಕೆ ಇಷ್ಟು ಕಂಡೀಷನು, ಐದು ಕಂಡೀಷನ್ ಇದೆ. ಅದರಲ್ಲಿ ನಾಲ್ಕನೇದು ಏನು ಅಂತಂದರೆ ಇದು ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಇರ್ಬೋದು. ಇನ್ಕ್ರೀಸಿಂಗ್ ಇನ್ಕ್ರೀಸ್, ಇನ್ಕ್ರೀಸಿಂಗ್ ಅಥವಾ ಆರ್ ಡಿಕ್ರೀಸಿಂಗ್ ಸ್ಪೆಲ್ಲಿಂಗ್ ಡಿಕ್ರೀಸಿಂಗ್, ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್. ಇಲ್ಲಿ ಇದನ್ನ ಬರಿತೀನಿ ಬೇಕಾದ್ರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ, ಈ ಟೂ ಆದ್ಮೇಲೆ ಇಲ್ಲಿ ಏನು ಇಲ್ಲ ಅಂದ್ರೆ ಒನ್ ಅಂತ, ಟೂ ಒನ್ ಜೀರೋ ಬಂತು. ಈ ಡಿಕ್ರೀಸ್ ಡಿಕ್ರೀಸಿಂಗ್ ಅಂದ್ರೆ ಎ ನಲ್ಲಿ ಏನೂ ಇಲ್ಲ, ಬಿ ನಲ್ಲಿ ಎಕ್ಸ್ ಮತ್ತೆ ಸಿ ನಲ್ಲಿ ಎಕ್ಸ್ ಸ್ಕ್ವೇರ್ ಇತ್ತು ಅನ್ಕೋ. ಈಗ ಇದು ಡಿಕ್ರೀಸಿಂಗ್ ಟೂ ಒನ್ ಆಮೇಲೆ ಇಲ್ಲಿ ಏನೂ ಇಲ್ಲ, ಸೊ ಇದು ಡಿಕ್ರೀಸಿಂಗು, ಇದು ಇನ್ಕ್ರೀಸಿಂಗು. ಈ ಥರ ಆರು ಇರ್ಬೋದು, ಈ ಥರ ಆರು ಇರ್ಬೋದು. ಐದನೇದು ಯಾವಾಗಲೂ ಸ್ಟ್ಯಾಂಡರ್ಡ್ ಫಾರ್ಮಲ್ಲೇ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್, ಬೇಕಾದ್ರೆ ಇದನ್ನು ಕ್ಯೂಬ್ ತಗೋ, ತ್ರೀ ಎಕ್ಸ್ ಕ್ಯೂಬ್ ಪ್ಲಸ್ ಫೈವ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಒನ್ ಪ್ಲಸ್ ಒನ್ ಹಿಂಗೆ ಹಾಕ್ಕೊಂಡ್ರೆ ಕ್ಯೂಬ್ ಫಸ್ಟು, ಆಮೇಲೆ ಸ್ಕ್ವೇರು, ಆಮೇಲೆ ಪವರ್ ಒನ್ನು, ಆಮೇಲೆ ಏನು ಇಲ್ಲ. ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಹೇಳ್ತೀವಿ. ಸ್ಟ್ಯಾಂಡರ್ಡ್ ಫಾರ್ಮಲ್ಲೇ ಇರಬೇಕು ಇದಿಷ್ಟು ಕಂಡೀಷನ್. ಇದು ಇದು ಪಾಲಿನೋಮಿಯಲ್ ಅಲ್ವಾ ಅಂತ ನೋಡೋದಕ್ಕೆ ಈ ಐದು ಕಂಡೀಷನ್. ಇದಿಷ್ಟು ಅರ್ಥ ಆಗಿದೆಯಾ?